ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಇವತ್ತಿನ ವ್ಲಾಗಲ್ಲಿ ಏನಿದೆ ಅಂದರೆ, ತುಂಬ ಇಂಟ್ರೆಸ್ಟಿಂಗ್ ಆದಂತಹ ಒಂದು ವಿಷಯದ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದೇನು ಅಂದರೆ, ಈಗ ಸರ್ವಸಾಮಾನ್ಯವಾಗಿ ಎಲ್ಲಿ ನೋಡಿದ್ರೇನು ಡೆಂಗು ಜ್ವರ ಅನ್ನೋದು ಬರ್ತಾ ಇದೆ. ಬಂದು ಮಕ್ಕಳಿಗೆ ತುಂಬಾ ಒಂಥರ ಬಾಡಿಯಲ್ಲಿ ಇಮ್ಯುನಿಟಿ ಪವರ್ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಮೈಯಲ್ಲಿ ಒಂಥರ, ಮತ್ತು ಬಾಡಿಯಲ್ಲೆಲ್ಲ ಸುಸ್ತಾಗೋದು, ಮೈಯೆಲ್ಲ ಒಂಥರ ಏನು ಹೇಳೋದು ಅಂದರೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಡೆಂಗು ಫೀವರ್ನ ಏನೇನು ಹರಿಗುರಿ ಅಂದರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ನಾನೇನು ತೋರಿಸ್ತಾ ಇದ್ದೀನಿ ಅಂತ ಅಂದ್ಕೊತಾ ಇದ್ದೀರಾ? ನಾನು ಬಂದು ಈ ಡೆಂಗು ಫೀವರ್ನ ಯಾವ ಥರ ಓಡಿಸೋದು, ಅದರಿಂದ ನಾವು ಯಾವ ಥರ ಮಕ್ಕಳನ್ನ ಬಿಡುಗಡೆ ಮಾಡೋದು, ನೆಕ್ಸ್ಟ್ ಬಂದು ದೊಡ್ಡವ್ರನ್ನೂ ಅದರಿಂದ ಯಾವ ಥರ ಬಿಡುಗಡೆ ಮಾಡೋದು ಅನ್ನೋದ್ರ ಬಗ್ಗೆ ನನ್ನ ಇವತ್ತಿನ ವಿಷಯವಾಗಿದೆ ಫ್ರೆಂಡ್ಸ್. ಈಗ ಡೆಂಗು ಫೀವರ್ ಬಂದರೆ ಏನು ಮಾಡಬೇಕು ಅಂದರೆ, ಯಾರು ತುಂಬ ಭಯ ಎಲ್ಲ ಪಡೋಕೆ ಹೋಗಬೇಡ್ರಿ. ವೈಟ್ ಪ್ಲೇಟ್ ಬಂದು ಕಮ್ಮಿ ಆಗ್ತಾ ಇದ್ರೇ ಡೆಂಗು ಫೀವರ್ ಬರ್ತಾ ಇರುತ್ತೆ. ಅದರ ಲಕ್ಷಣಗಳು ಏನೇನು ಅಂದರೆ, ಜ್ವರ, ಕೆಮ್ಮು, ಹೊಟ್ಟೆ ನೋವು, ಸುಸ್ತು, ಕೈಕಾಲು ನೋವು, ಇದೇ ಡೆಂಗು ಫೀವರ್ನ ಲಕ್ಷಣಗಳು. ಇಲ್ಲ ಅಂದರೆ ವಾಮಿಟಿಂಗ್ ಥರ ಆಗುತ್ತೆ, ಇಲ್ಲಾಂದರೆ ಲೂಸ್ ಮೋಷನ್ ಆಗುತ್ತೆ. ಹೆವಿ ಆಗಿದ್ದಾಗ, ವೈಟ್ ಪ್ಲೇಟ್ ತುಂಬ ಕಮ್ಮಿ ಇದ್ದಾಗ ವಾಮಿಟಿಂಗ್ ಮತ್ತು ಹೊಟ್ಟೆ ನೋವು ಬರುತ್ತೆ. ಇಲ್ಲ ಅಂದರೆ ಬರೀ ಜ್ವರ, ಸುಸ್ತು, ಹೊಟ್ಟೆ ನೋವು ಮಾತ್ರ ಕಾಣಿಸ್ಕೊಳ್ಳುತ್ತೆ. ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ನನ್ನ ಮಗನಿಗೂ ಆಗಿತ್ತು, ನಾನು ಅಡ್ಮಿಟ್ ಮಾಡಿದ್ದೆ ನನ್ನ ಮಗನ್ನ. ಆಯಿತು, ಯಾವತ್ತು 22 ತಾರೀಕಿಗೆ ಅಡ್ಮಿಟ್ ಮಾಡಿದ್ದು, 25ಗೆ ಡಿಸ್ಚಾರ್ಜ್ ಮಾಡಿದ್ರು. ಡಾಕ್ಟರ್ ನನಗೆ ಹೇಳಿರ್ತಕ್ಕಂಥದ್ದು ಏನೇನು, ಯಾವ ಥರ ಮಕ್ಕಳನ್ನ ಕೇರ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದು 2 ಲೀಟ್ರ್ ನೀರಿದೆ ಅಲ್ವಾ. ಈ 2 ಲೀಟ್ರ್ ನೀರಿಗೆ ಈ 2 ಪ್ಯಾಕೆಟ್ ಈ ಥರ 2 ಪ್ಯಾಕೆಟ್ ಬಂದು ಎಲೆಕ್ಟ್ರಾನಿಕ್ ಪೌಡ್ರ್ ಬಂದು ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ 2 ಲೀಟ್ರ್ ನೀರು ತಗೋಬೇಕು. ಒಳ್ಳೆ ಚೆನ್ನಾಗಿರ್ತಕ್ಕಂಥ ನೀರನ್ನ 2 ಲೀಟ್ರ್ ತಗೊಂಡು ಈ ಪೌಡರ್ ಬಂದು ಎಲೆಕ್ಟ್ರಾನಿಕ್ ಪೌಡರ್ ಫುಲ್ಲು ಇದರಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಮಗುಗೆ ಆಗಾಗ ಕುಡಿಸ್ತಾ ಇರಬೇಕು. ನೆಕ್ಸ್ಟ್ ಬಂದು ಕಿವಿ ಫ್ರೂಟು. ಕಿವಿ ಫ್ರೂಟು ಅಷ್ಟೇ, 10 ನಿಮಿಷಕ್ಕೆ ಒಂದು ಸರಿ, 10 ನಿಮಿಷಕ್ಕೆ ಒಂದು ಸರಿ ಒಂದೊಂದು ಹಣ್ಣನ್ನು ತಿನ್ನಿಸ್ತಾ ಇರಬೇಕು. ನನಗೆ ಹೇಳಿದ್ದು ಡಾಕ್ಟ್ರು ನೋಡ್ಕೊಳ್ಳಿ, ತಿನ್ನಿಸ್ತಾ ಇರಬೇಕು 10 ಮಿನಿಟ್ಸ್ಗೆ ಒಂದು ಸರಿ. 10 ಮಿನಿಟ್ಸ್ಗೆ ಒಂದೊಂದು ಹಣ್ಣು ನಾವು ಮಕ್ಕಳಿಗೆ ಕೊಟ್ಕೊಂಡು ಬರ್ತಾ ಇರಬೇಕು. ಇದರಲ್ಲಿ ವೈಟ್ ಪ್ಲೇಟ್ ಬಂದು ಇನ್ಕ್ರೀಸ್ ಆಗುತ್ತೆ. ಈ ಹಣ್ಣನ್ನು ತೆಗೆದು ತೆಗೆದು ಮಗುಗೆ ಕೊಡಬೇಕು. ಒಂದು ದಿವಸಕ್ಕೆ ಮಗು ತಿನ್ನೋಕ್ಕಾಗಿಲ್ಲ ಅಂದರೆ ಕೂಡ ಒಂದು ದಿವಸಕ್ಕೆ 6 ಹಣ್ಣಾದರೂ ಮಗು ತಿನ್ನಬೇಕಾಗುತ್ತೆ. ಎಲೆಕ್ಟ್ರಾನಿಕ್ ಬಂದು ಏನಕ್ಕೆ ಅಂದರೆ, ಇದು ಸುಸ್ತು ಆಗದಿದ್ದಾಗೆ, ಮಕ್ಕಳು ಬಂದು ಜಾಸ್ತಿ ಫೀವರ್ ಆದಾಗ, ಹೊಟ್ಟೆ ನೋವು ಬಂದರೆ, ನೆಕ್ಸ್ಟ್ ಬಂದು ಏನು ಹೇಳೋದು ಈ ಲೂಸ್ ಮೋಷನ್ ಆಗ್ತಾ ಇದ್ದರೆ ಮಕ್ಕಳು ತುಂಬ ಟಯರ್ಡ್ ಆಗಿಬಿಡ್ತಾರಲ್ವಾ, ಆಗ ಬಂದು ಈ ಎಲೆಕ್ಟ್ರಾನಿಕ್ ಪೌಡರನ್ನು 1 ಲೀಟ್ರಿಗೆ 1 ಪ್ಯಾಕೆಟ್ ಈ ಥರ ಮಿಕ್ಸ್ ಮಾಡಿಬಿಟ್ಟು ನಾವು ಮಕ್ಕಳಿಗೆ ಕುಡಿಸ್ತಾ ಇರಬೇಕು. ನಾನು 2 ಲೀಟ್ರ್ ಬಾಟ್ಲ್ ತಗೊಳ್ತೀನಿ. 2 ಲೀಟ್ರ್ ಬಾಟ್ಲ್ ಬಂದು 2 ಪ್ಯಾಕೆಟ್ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾ ಇರಬೇಕು. ನೆಕ್ಸ್ಟ್ ಬಂದು ಅದ್ರ ಜೊತೆಗೆ ಈಗ ಬಂದು ಸಾಮಾನ್ಯವಾಗಿ ಎಲ್ಲ ಕಡೆ ಬಂದು ಪಪ್ಪಾಯ ಎಲೆ ಸಿಗೋದಿಲ್ಲ, ತುಂಬ ರೇರು, ಅದಕ್ಕೆ ಈ ಸಿರಪ್ಪು ನೋಡಿರಿ. ಈ ಸಿರಪ್ ಬಂದು ಬೆಳಗ್ಗೆ 5 ml, ಸಂಜೆ 5 ml, ರಾತ್ರಿ 5 ml ಕೊಡೋಕ್ಕೆ ಹೇಳಿದ್ದಾರೆ ಊಟ ಆದಮೇಲೆ. ನೋಡ್ಕೊಳ್ಳಿ, ಇದು ಬಂದು ಪಪ್ಪಾಯದು, ಪಪ್ಪಾಯ ಲೀಫ್ದು ನೋಡ್ಕೊಳ್ಳಿ. ಇದು ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಕೂಡ ಹಿಡಿದು ಇಟ್ಕೊಳ್ಳಿ. ಈ ಥರ ನಾವು ಕೊಡ್ತಾ ಇದ್ರೆ ಹಾಸ್ಪಿಟ್ಲ್ಗೆ ಹೋಗ್ತಕ್ಕಂಥ ಅಗತ್ಯತೆಯೇ ನಾವು ಇರೋದಿಲ್ಲ. ನೋಡಿ, ಇದು ಬಂದು ನಿಮಗೆಲ್ಲ ಇದು ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ, ಮಕ್ಕಳಿಗೆ ಬಂದು ಫ್ಯಾಬ್ರಿಕ್ ಅಂತ, ಗುಡ್ ನೈಟ್ ಥರನೇ ಇದೂ ಫ್ಯಾಬ್ರಿಕ್ ಅಂತ ಇಲ್ಲಿ ತೋರಿಸ್ತೀನಿ. ಇದು ಹೆಸರು ಬಂದು ಫ್ಯಾಬ್ರಿಕ್. ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ಲ, ಗೊತ್ತಿಲ್ಲ. ನೋಡಿ, ಫ್ಯಾಬ್ರಿಕ್ ರೋಲ್ ಆನ್ ಅಂತ. ಇದು ಬಂದು ಮಕ್ಕಳಿಗೆ ಸೊಳ್ಳೆ ಕಚ್ಚದ ಹಾಗೆ ಕೈ ಹತ್ರ, ಶೋಲ್ಡರ್, ನೆಕ್ಸ್ಟ್ ಬಂದು ಕಾಲ್ ಹತ್ರ, ನೆಕ್ಸ್ಟ್ ಬಂದು ಪಾದ ಅಂದರೆ ನಾವು ಸ್ಕಿನ್ ಮೇಲೆ ಹಾಕ್ಬಾರ್ದು, ಬಟ್ಟೆ ಮೇಲೆ. ಬಟ್ಟೆ ಮೇಲೆ ಇದು ಹಚ್ಚಿದ್ರೆ ಮಕ್ಕಳು ಈಚೆಗಡೆ ಆಟ ಆಡಿದ್ರೆ ಕೂಡ ಏನು ಭಯ ಇಲ್ಲ. ಯಾಕೆ ಅಂದರೆ ಇವಾಗ ಸೊಳ್ಳೆಗಳ ಕಾಟ ತುಂಬ ವಿಪರೀತ ಆಗಿಬಿಟ್ಟಿದೆ. ಎಲ್ಲಿ ನೋಡಿದ್ರೂ ಮಕ್ಕಳಿಗೆ ತುಂಬ ಇನ್ಸ್ಪೆಕ್ಷನ್ಗಳಾಗ್ತಾನೆ ಇದೆ. ಸ್ಕೂಲಲ್ಲಿ ಈಗ ಸ್ಕೂಲಲ್ಲೇ ಹೆಚ್ಚಾಗಿ ಡೆಂಗು ಫೀವರ್ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ. ನನ್ನ ಮಗ ಸ್ಕೂಲಲ್ಲಿ ಹೆವಿ ಮಕ್ಕಳಿಗೆ ಬಂದಿದೆ, ಸುಮಾರು 10 ಜನ ಮಕ್ಕಳಿಗೆ ಬಂದಿದೆ.
ಅದರಿಂದ ಡಾಕ್ಟ್ರು ಬಂದು ಒಂದು 10 ಡೇಸ್ ಲೀವ್ ಹಾಕೋಕ್ಕೆ ಕೇಳಿದ್ದಾರೆ. ಈಗ ಕೂಡ ನನ್ನ ಮಗ ನಮ್ಮ ಹಸ್ಬೆಂಡು ಬ್ಲಡ್ ಚೆಕಪ್ಗೆ ಕರ್ಕೊಂಡೋಗಿದ್ದಾರೆ ನನ್ನ ಮಗನ್ನ. ಅವು ಈಗ ಬಂದು ಈ ಥರ ನಾವು ಮಾಡೋದಿದ್ರೆ ಹಾಸ್ಪಿಟ್ಲ್ಗೆ ಹೋಗ್ತಕ್ಕಂಥ ಅಗತ್ಯತೆಯೇ ಇಲ್ಲ, ಬರಬೇಕಾಗಿರೋ ಅಗತ್ಯತೆಯೇ ಇಲ್ಲ ಅಂತ ಡಾಕ್ಟ್ರು ನಮಗೆ ಹೇಳಿದರು. ಇದು ಕಿವಿ ಫ್ರೂಟ್ ಮಾತ್ರ ಅಲ್ಲ, ಬೇರೆ ಎಲ್ಲ ಥರದ ಹಣ್ಣುಗಳನ್ನ ಕೂಡ ಮಕ್ಕಳಿಗೆ ಕೊಡ್ಬೋದು. ಪಪ್ಪಾಯ ಹಣ್ಣು ಕೊಡ್ಬೋದು, ಆಪಲ್ ಕೊಡ್ಬೋದು, ಡ್ರ್ಯಾಗನ್ ಫ್ರೂಟ್ ಹಣ್ಣು ಅದನ್ನು ಕೊಡ್ಬೋದು. ನಾನು ಅದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ ಡ್ರ್ಯಾಗನ್ ಫ್ರೂಟೆಲ್ಲ. ಈಗ ಬಂದು ನನಗೆ ನಿಮಗೆ ವೀಡಿಯೋ ಮಾಡಬೇಕು ಅನ್ನಿಸ್ತು, ಇದ್ರ ಬಗ್ಗೆ ಹೇಳೋಣ ಅಂತ. ನಮಗೆ ಏನೇನು ಹಣ್ಣು, ಬಾಳೆಹಣ್ಣು ಕೂಡ ಕೊಡ್ಬೋದು, ಅದೆಲ್ಲ ಹೊಟ್ಟೆ ನೋವಲ್ಲ, ತುಂಬ ಎತ್ತಿದ ಕೈ ಒಂಥರ ಬಾತ್ರೂಮೆಲ್ಲ ಚೆನ್ನಾಗಿ ಬರುತ್ತೆ ಅಂತ. ಆದರೆ ಕಂಟಿನ್ಯೂಸ್ ಆಗಿ ಈ ಥರ ಎಲೆಕ್ಟ್ರಾನಿಕ್ ಪೌಡರ್ ಬಂದು ನೀರಲ್ಲಿ ಹಾಕಿ ಹಾಕಿ ಕುಡಿಸ್ತಾ ಇರಬೇಕು ಫ್ರೆಂಡ್ ಮಕ್ಕಳು. ಆಮೇಲೆ ಇದು ಕುಡಿಸಾದ್ಮೇಲೆ ಮಕ್ಕಳು ಚೆನ್ನಾಗಿ ವಾಕ್ ಮಾಡೋಕ್ಕೆ ಹೇಳ್ತಾರೆ, ಚೆನ್ನಾಗಿ ವಾಕ್ ಮಾಡಬೇಕು. ಈ ಕಡೆ ಒಂದು, ಈಗ ಒಂದು ಹೆಂಗೆ ಹೇಳೋದು ಅಂದರೆ, ಒಂದು ಲೋಟ ನೀರು ಕುಡಿದ್ರೆ 100 ಹೆಜ್ಜೆ ಇಡಬೇಕು ಈ ಕಡೆ ಆ ಕಡೆ ಈ ಕಡೆ ಆ ಕಡೆ, ಮಕ್ಕಳನ್ನ ಚೆನ್ನಾಗಿ ನಾವು ಓಡಾಡಿಸ್ತಾ ಇರಬೇಕು. ಆಗ ಬಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ವೈಟ್ ಬ್ಲಡ್ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಇಲ್ಲ ಕಾಲು ನೋವು ಬರುತ್ತಲ್ವ ಮಗುಗೆ, ಇದು ಡಾಕ್ಟ್ರ್ ಹೇಳಿರ್ತಕ್ಕಂಥ ನನಗೆ ಹೇಳಿರೋದೆ ಅಮೃತಾಂಜನ್ ಸ್ಟ್ರಾಂಗ್ ಇದೆ ಅಲ್ವಾ, ಇದು ಎತ್ಕೊಂಡು ಫುಲ್ಲು ಕಾಲಿಗೆ ಫುಲ್ ತೊಡೆಯಿಂದ ಕಾಲುವರೆಗೆ ಎಲ್ಲ ಸ್ವಲ್ಪ ಎತ್ಕೊಂಡ್ರೆ ಸಾಕು, ಇಷ್ಟು ಎತ್ಕೊಂಡು ಒಂದು ಕಾಲಿಗೆ ಮತ್ತೆ ಇನ್ನಿಷ್ಟು ಎತ್ಕೊಂಡು ಇನ್ನೊಂದು ಕಾಲಿಗೆ ಚೆನ್ನಾಗಿ ಉಜ್ಜಿ, ಕೈಗೆಲ್ಲ ಉಜ್ಜಿ, ಎದೆಗೆ ಬೆನ್ನಿಗೆ ಎಲ್ಲ ಉಜ್ಜಿ, ಮಕ್ಕಳು ತಲೆಗೆ ಹಾಕ್ಕೊಳ್ಳಂಗಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪರವಾಗಿಲ್ಲ. ಈ ಥರ ಎಲ್ಲ ಮಾಡಿಕೊಂಡು ಹೆಚ್ಚಾಗಿ ನೀರು ಕುಡಿತಾ ಇರಬೇಕು, ಮಕ್ಕಳು ರೀಸಸ್ ಮಾಡ್ತಾ ಇರಬೇಕು. ಆ ಥರ ಮಾಡ್ತಾ ಇದ್ದರೆ ಇನ್ಸ್ಫೆಕ್ಷನ್, ಹೊಟ್ಟೆಲಿ ಇರ್ತಕ್ಕಂಥದ್ದು ಎಲ್ಲ ವೈರಸ್ನ ಇನ್ಸ್ಫೆಕ್ಷನ್ ಎಲ್ಲ ಆ ಟಾಕ್ಸಿನ್ಸ್ಗಳ ಮುಖಾಂತರ ಹೊರ ಹಾಕಲ್ಪಡುತ್ತೆ. ಆಗ ಮಕ್ಕಳು ಬಂದು ರಿಲೀಫ್ ಆಗ್ತಾರೆ. ರೀಸಸ್ ಹೋಗ್ತಾ ಇರಬೇಕು, 1 ದಿವಸಕ್ಕೆ 20 ಸರಿ ರೀಸಸ್ ಹೋಗಬೇಕಂತೆ. ಈ ಥರ ಡೆಂಗ್ಯೂ ಫೀವರ್ ಜ್ವರ ಬಂದಿರತಕ್ಕಂಥ ಮಕ್ಕಳಿಗೆ 1 ದಿವಸಕ್ಕೆ 20 ಸರಿ ರೀಸಸ್ಗೆ ಹೋಗಬೇಕು ಅಂದರೆ ಇನ್ನೆಷ್ಟು ನೀರು ಕುಡಿಬೇಕು ನೋಡಿ, ಮಿನಿಮಮ್ 2 ಲೀಟರ್ ಆದರೂ ಮಕ್ಕಳು ಕುಡಿಬೇಕು. ನನಗೆ ಹೇಳಿರೋದು 3.5 ಲೀಟರ್ ಹೇಳಿದ್ರು, ಬಟ್ ನನ್ನ ಮಗನಿಗೆ 2 ಲೀಟರ್ಗೆ ಸಾಕಾಯಿತು. ನನಗೆ ಹೇಳು 3.5 ಲೀಟರು ಮಕ್ಕಳು ಕುಡಿಬೇಕಲ್ವಾ, ಬೆಳಗ್ಗೆ ಮಾತ್ರ 2.5 ಲೀಟ್ರ್ ಕುಡಿಬೇಕು, ರಾತ್ರಿ ಬಂದು 1.5 ಲೀಟರ್ ಮಗು ನೀರು ಕುಡಿಬೇಕು ಅಂತ ನನಗೆ ಹೇಳಿದ್ದು. ನಾನೇನು ಮಾಡಿದೆ, ಬೆಳಗ್ಗೆ ಎಲ್ಲ 2 ಲೀಟರ್ ನೀರು ಕುಡಿಸಿ ರಾತ್ರಿ ಬಂದು ಪ್ರೊಮೋಗ್ರಾನೇಟ್ ಜ್ಯೂಸು, ಊಟ ಮಕ್ಕಳು ಎಷ್ಟು ಊಟ ಮಾಡ್ತಾರೋ. ಹಾಂ ಫ್ರೆಂಡ್ಸ್ ನೋಡಿ, ಈಗ ನಾನು ಫ್ರಿಜ್ಜಿಂದ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಹಣ್ಣುಗಳು ಬಂದು ನಾವು ಎಷ್ಟು ಕೊಡ್ತೀವೋ ಅಷ್ಟು ಮಕ್ಕಳಿಗೆ ವೈಟ್ ಬ್ಲಡ್ ಬಂದು ಇನ್ಕ್ರೀಸ್ ಆಗುತ್ತೆ. ನಾವು ಹಣ್ಣುಗಳಲ್ಲೇ ಮಕ್ಕಳಿಗೆ ವಾಸಿ ಮಾಡಬೇಕು. ಹಣ್ಣು ಅಂತಲ್ಲ, ಮಕ್ಕಳು ಏನು ತಿಂತಾರೋ ಅದನ್ನು ನಾವು ಇಮ್ಯುನಿಟಿ ಪವರ್ ಬಂದು ಬಾಡಿಯಲ್ಲಿ ಆಟೋಮೆಟಿಕ್ಕಾಗಿ ಹೆಕ್ಕುತ್ತೆ. ಈಗ ಹೊಟ್ಟೆ ನೋವಿದ್ರೆ ಮಕ್ಕಳು ತಿನ್ನೋದಿಲ್ಲ, ಅದಕ್ಕೆ ಏನು ಮಾಡಬೇಕು ಅಂದರೆ ಜಾಸ್ತಿ ಓವೈರಸ್ ನೀರು ಬಂದು ನಾವು ಕಲಸಿ ಕಲಸಿ ಕೊಡ್ತಾ ಇದ್ದರೆ ಇನ್ಸ್ಫೆಕ್ಷನ್ಗಳೆಲ್ಲ ಹೊರ ಹಾಕಲ್ಪಟ್ಟು ಅದೇ ಟಾಕ್ಸಿನ್ಸ್ ಮುಖಾಂತರ ಹೊರಹಾಕಲ್ಪಡುತ್ತೆ. ಆಗ ಮಕ್ಕಳು ಬಂದು ಚೆನ್ನಾಗಿ ತಿಂತಾರೆ. ನೀವು ಹಾಸ್ಪಿಟ್ಲಿಗೆ ಹೋಗ್ದಿರಾನೇ ಮಕ್ಕಳನ್ನ ಮನೆಯಲ್ಲೇ ವಾಸಿ ಮಾಡ್ಬೋದು. ಆದರೆ ಇದೊಂದು ಸಿರಪ್ ಮಾತ್ರ ತೊಗೊಂಬಂದು ಇಟ್ಕೊಳ್ಳಿ ನೋಡಿ, ಇದು ಗೊತ್ತಿರುತ್ತಲ್ವ ಪಪ್ಪಾಯ ಲೀಫ್ದು, ಇದು ಮಾತ್ರ ಬೇಕಂದರೆ ನೀವು ಸ್ಕ್ರೀನ್ಶಾಟ್ ಹಿಡಿದು ಕೂಡ ಇಟ್ಕೊಳ್ಳಿ. ನೆಕ್ಸ್ಟ್ ಬಂದು ಈ ಹಣ್ಣು ಇದು ಸಿಕ್ಕಿದ್ರೆ ತಗೊಳ್ಳಿ, ಇದು ತುಂಬ ಒಳ್ಳೆಯದು, ಕ್ಯಾಲಿಫೋರ್ನಿಯಾಯಿಂದ ಬಂದಿರತಕ್ಕಂಥದ್ದು. ಈ ಹಣ್ಣು ಬಂದು ನೋಡ್ಕೊಳ್ಳಿ, ನೀವು ಅಷ್ಟೊಂದು ಫೋಟೋ ಗಿಟ್ಟ ಹಿಡಿದು ಇಟ್ಕೊಳ್ಳಿ, ನಿಮಗೆಲ್ಲ ಬೇಕಾಗುತ್ತೆ. ಇದರಲ್ಲಿ ಎವಿ ವೈಟ್ ಬ್ಲಡ್ ಇನ್ಕ್ರೀಸ್ ಆಗ್ತಕ್ಕಂತಹ ಒಳ್ಳೆಯ ಒಂದು ಔಷಧಿ ಅಂತಲೇ ಹೇಳ್ಬೋದು ಈ ಹಣ್ಣನ್ನು. ಈ ಹಣ್ಣನ್ನು ಮತ್ತೆ ಪ್ರೊಮೋಗ್ರಾನೇಟ್ ಬಂದು ನೀವು ಆದಷ್ಟು ಮನೆಯಲ್ಲೇ ಮಾಡಿಕೊಡಿ, ಮಾಡಿಕೊಡೋದ್ರಿಂದ ಕೂಡ ಮಕ್ಕಳಿಗೆ ವೈಟ್ ಬ್ಲಡ್ ಇನ್ಕ್ರೀಸ್ ಆಗುತ್ತೆ. ಇದನ್ನು ಚೆನ್ನಾಗಿ ಓಪನ್ ಮಾಡಿಬಿಟ್ಟು ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ 1 ಲೋಟ ಹಾಲು ಹಾಕಿ, ನೆಕ್ಸ್ಟ್ ಬಂದು ಸ್ವಲ್ಪ ಶುಗರ್ ಬೇಕಂದರೆ ಶುಗರ್ ಹಾಕ್ಕೊಳ್ಳಿ. ಇದ್ರ ಜೊತೆಗೆ ನೀವು ಇದು ಕೂಡ ಮ್ಯಾಜ್ ಮಾಡ್ಬೋದು, ಏನು ಹೇಳ, ಇದ್ರ ಜೊತೆಗೆ ನೀವು ಈ ಎಲೆಕ್ಟ್ರಾನಿಕ್ ಪೌಡರ್ ಇದೆ ಅಲ್ವಾ, ಇದು ಕೂಡ ಜ್ಯೂಸ್ ಜೊತೆ ಮಿಕ್ಸ್ ಮಾಡಿ ಕೊಡ್ಬೋದು. ಈ ಹಣ್ಣುಗಳ ಜ್ಯೂಸ್ ಜೊತೆ ಈ ಎಲೆಕ್ಟ್ರಾನಿಕ್ ಪೌಡರು ಹಾಲು ಜೊತೆ ಹಣ್ಣೆಲ್ಲ ಹಾಕಿ ಹಾಲು ಹಾಕಿ ಒಂಚೂರು ಸಕ್ಕರೆ ಹಾಕಿ ನೀವು ಜ್ಯೂಸ್ ಮಾಡಿ ಅದನ್ನು ಫಿಲ್ಟರ್ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ 2-3 ಡೇಸಲ್ಲೇ 1.5 ಲ್ಯಾಕ್ ಆಗಿಬಿಡುತ್ತೆ. ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಅಷ್ಟೇ, 1.5 ಲಕ್ಷದಿಂದ 4 ಲಕ್ಷ ಒಳಗಡೆ ವೈಟ್ ಪ್ಲೇಟ್ ಬಂದು ಇರಬೇಕು. ಅದಕ್ಕೆ ಮೇಲೆ 50,000 ಆಗೋಯ್ತು ಅಂದರೆ ಸ್ವಲ್ಪ ಡೇಂಜರ್ ಝೋನ್ ಅಂತಲೇ ಹೇಳ್ಬೋದು. ನನ್ನ ಮಗನಿಗೆ 95,000 ಇತ್ತು ವೈಟ್ ಪ್ಲೇಟು, ಆಯಿತು. ನೆಕ್ಸ್ಟ್ ಬಂದು ಅಡ್ಮಿಟ್ ಮಾಡಿಬಿಟ್ವಿ ನಾವು ಭಯ ಬಿದ್ದುಕೊಂಡು, ಯಾಕಂದರೆ ನನಗೆ ಇದ್ರದ್ದು ಮಾಹಿತಿ ಅಷ್ಟು ಕ್ಲಿಯರಾಗಿ ಗೊತ್ತಿರಲಿಲ್ಲ, ಇಷ್ಟೆಲ್ಲ ಮಾಡಬೇಕು ಮಗುಗೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಭಯ ಎತ್ಕೊಂಡು ನಾನು ಅಡ್ಮಿಟ್ ಮಾಡಿಬಿಟ್ಟೆ. ಆಗ ಬಂದು 95,000 ಇದ್ದಿದ್ದು ಸಡನ್ನಾಗಿ 71,000 ಆಗೋಯ್ತು.
ನೆಕ್ಸ್ಟ್ ಡಾಕ್ಟ್ರು ಬಂದು ಭಯ ಪಡಬೇಡಮ್ಮ, ಈ ಥರ ಹಣ್ಣುಗಳೆಲ್ಲ ಕೊಡು, ಹಣ್ಣುಗಳೆಲ್ಲ ಚೆನ್ನಾಗಿ ಕೊಡು, ಮಗುಗೆ ಚೆನ್ನಾಗಿ ಕುಡ್ಸೋಕ್ಕೆ ಹೇಳು, ಬೆಳಗ್ಗೆ ಮಾತ್ರ 2 ಲೀಟರ್ ಈ ಥರ ಅಳತೆ ಇಟ್ಕೊಂಡು ನೀರು ಕುಡಿಸ್ತಾ ಇರಬೇಕು ಎಲೆಕ್ಟ್ರಾನಿಕ್ ಪೌಡರ್ ಹಾಕಿ ಅಂತ ನನಗೆ ಡಾಕ್ಟ್ರ್ ಹೇಳಿದ್ಮೇಲೆ ನಾನೇನು ಮಾಡಿದೆ, ಅದನ್ನೇ ಸ್ಟಾರ್ಟ್ ಮಾಡಿದೆ. ಈ ಥರ ಎಲೆಕ್ಟ್ರಾನಿಕ್ ಪೌಡರ್ ಹಾಕಿ ಕುಡಿಸೋದು, ಮಧ್ಯೆ ಮಧ್ಯೆ ಮಕ್ಕಳಿಗೆ ಹಣ್ಣು ತಿನ್ನಿಸ್ತಾ ಇರೋದು, ಆ್ಯಪಲ್ಲು ಏನು ಮಾಡಬೇಕು ಅಂದರೆ ಒಂದು ತಟ್ಟೆ ಎತ್ಕೊಳ್ಳಿ, ಒಂದು ತಟ್ಟೆಯಲ್ಲಿ ಕಿವಿ ಫ್ರೂಟು, ಈ ಸಿಪ್ಪೆ ಎಲ್ಲ ತೆಗೆದು ಕಿವಿ ಫ್ರೂಟು, ಇದು ಬಂದು ಡ್ರ್ಯಾಗನ್ ಫ್ರೂಟ್, ಆಗಲೇ ನಾನು ವೀಡಿಯೋದಲ್ಲಿ ಹೇಳಿದ್ನಲ್ವ, ಈ ಡ್ರ್ಯಾಗನ್ ಫ್ರೂಟು ಇದನ್ನು, ಇದು ಒಳಗಡೆ ಇರೋದು ಕೂಡ ವೈಟ್ ಬ್ಲಡ್ ಸೂಪರಾಗಿ ಇನ್ಕ್ರೀಸ್ ಆಗುತ್ತೆ. ನೋಡ್ಕೊಳ್ಳಿ ಇದು ಈ ಹಣ್ಣು ಎಲ್ಲನೂ ಎಲ್ಲ ಒಂದೊಂದು. ಇದು ಬಂದು ಏನು ಮಾಡ್ತೀರಾ ಅಂದರೆ ಒಂದು ಸ್ವಲ್ಪ ಇಲ್ಲಿ ಸರಿಗೆ ಓಪನ್ ಮಾಡಿ, ಓಪನ್ ಮಾಡಿಬಿಟ್ಟು ಆ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಳಗಡೆಯಿಂದ ಹಾಗೆ ರೌಂಡ್ ಮಾಡಿ ಎತ್ಕೊಳ್ಳಿ, ಎಲ್ಲ ಒಂದು ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಹಚ್ಚಿ ತಟ್ಟೆಯಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಬಿಟ್ಟು ತಿನ್ನಿಸ್ತಾ ಇರಿ, ನೀರು ಕುಡಿಸ್ತಾ ಇರಿ, ಆಗ ಆಟೋಮೆಟಿಕ್ಕಾಗಿ ವೈಟ್ ಪ್ಲೇಟ್ ಇನ್ಕ್ರೀಸ್ ಆಗುತ್ತೆ, ಮಕ್ಕಳು ಚೆನ್ನಾಗಿರ್ತಾರೆ. ಮಕ್ಕಳು ಅನ್ನೋದು ತುಂಬ ಮುಖ್ಯ ಅಲ್ವಾ ಫ್ರೆಂಡ್. ನೆಕ್ಸ್ಟ್ ಬಂದು ಮನೆಗೆ ಬಂದಾಗ ಈ ಸಿಂಕ್ ಇರುತ್ತಲ್ವ, ಈ ಸಿಂಕ್ ಹತ್ರ ನಾವು ಎಷ್ಟೇ ಕ್ಲೀನ್ ಮಾಡ್ತಾ ಇದ್ರೇನು, ಈ ಪಾತ್ರೆ ಎಲ್ಲ ತೊಳಿತೀವಲ್ವ ಆ ಸಿಂಕ್ ಹತ್ರ ಎಷ್ಟೇ ಕ್ಲೀನ್ ಮಾಡ್ತಾ ಇದ್ರೂ ಗಲೀಜು ಆಗೇ ಆಗುತ್ತೆ. ಅದಕ್ಕೆ ಏನು ಮಾಡ್ತೀರಾ ಅಂದರೆ, ನೀವು ಪ್ರತಿನಿತ್ಯ ರಾತ್ರಿ ಹೊತ್ತಲು ಎಲ್ಲ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆ ಸಿಂಕ್ ಹತ್ರ ಕ್ಲೀನ್ ಮಾಡಿಬಿಟ್ಟು ಸುಣ್ಣ ಇರುತ್ತಲ್ವ, ಇದು ನನಗೆ ಡಾಕ್ಟರ್ ಹೇಳಿರೋದೆ, ಕೈಗೆ ಕವರ್ ಹಾಕ್ಕೊಂಡು ಸುಣ್ಣ ಒಂದು 2 ಪ್ಯಾಕೆಟ್ ತೊಗೊಂಡು ಕ್ಲೀನಾಗಿ ಆ ಜಾಗದಲ್ಲಿ ಫುಲ್ಲು ಬಳಿದ್ಬಿಟ್ಬಿಟ್ರೆ ಸೊಳ್ಳೆ ಅನ್ನೋದು ಒಳಗಡೆ ಬರೋದಿಲ್ಲ. ಓಕೆನಾ, ಅದು ಸೊಳ್ಳೆನೂ ಬರೋದಿಲ್ಲ, ಜಿರಳೆಗಳು ಬೇರೆ ಏನೇ ಇದ್ರೇನು ಅದು ಆ ಇದಕ್ಕೆ ಸತ್ತೋಗ್ಬಿಡುತ್ತೆ. ನಾನು ಆ ಥರನೇ ಮಾಡಿದೆ, ನಿಮ್ಗೆ ಬೇಕಾದ್ರೆ ತೋರಿಸ್ತೀನಿ ನೋಡಿ. ಈ ಥರ ಸಿಂಕ್ ಹತ್ರ ಎಲ್ಲ ಸುಣ್ಣ ಎಲ್ಲ ಹಾಕಿ ಇಟ್ಟಿದ್ದೀನಿ, ಸೊಳ್ಳೆಗಳೆಲ್ಲ ಬರೋದಿಲ್ಲ. ನೋಡಿ ನಮ್ಮ ಮನೇಲಿ ಒಂದು ಸೊಳ್ಳೆ ಕೂಡ ಕಾಣಿಸ್ತಾ ಇಲ್ಲ ಈಗ. ಅಯ್ಯೋ, ನಾನು ಹಾಸ್ಪಿಟ್ಲಿಂದ ಬಂದಿದ್ದ ತಕ್ಷಣ ಸೊಳ್ಳೆಗಳು ಸುಮಾರಿದ್ವು, ಜಾಸ್ತಿ ತಟ್ಟೆಗಳ ಮೇಲೆಲ್ಲ ಸೇರ್ಕೊಂಬಿಟ್ಟಿತ್ತು. ಆಗ ಬಂದು ನಾನು ಏನು ಮಾಡಿದೆ ಅಂದರೆ, ಈ ಥರ ಡಾಕ್ಟ್ರ್ ಹೇಳಿದ್ದನ್ನು ನಾನು ಫಾಲೋ, ಸೊಳ್ಳೆಗಳ ಕಾಟನೂ ಕಮ್ಮಿ ಆಗಿದೆ. ನೆಕ್ಸ್ಟ್ ಬಂದು ಕಿಚನಲ್ಲಿ ಕೂಡ ಒಂದು ಗುಡ್ ನೈಟ್ ಬಂದು ಹಾಕಿಬೇಕಂತೆ, ಕಿಚನಲ್ಲಿ ಒಂದು, ಹಾಲಲ್ಲಿ ಒಂದು, ರೂಮಲ್ಲಿ ಒಂದು ಗುಡ್ ನೈಟ್ ಬಂದು ಎನಿ ಟೈಮು ಹಾಕಿರ್ಬೇಕಂತೆ. ಗುಡ್ ನೈಟ್ ಬಿಸಿ ಆದಾಗ ನಾವೇನು ಮಾಡಬೇಕು ಅಂದರೆ ಆಫ್ ಮಾಡಿಬಿಟ್ಟು ಫ್ಯಾನ್ ಹಾಕಬೇಕು. ಗುಡ್ ನೈಟ್ ಆಫ್ ಮಾಡಿಬಿಟ್ಟು ಫ್ಯಾನ್ ಹಾಕೋದ್ರಿಂದ ಗುಡ್ ನೈಟ್ ಬಂದು ಸ್ವಲ್ಪ ಕೂಲ್ ಆಗುತ್ತೆ. ಯಾಕಂದರೆ ತುಂಬ ಬಿಸಿ ಇದ್ದರೆ ಕೂಡ ಒಂಥರ ಅಲ್ವಾ, ಬೇಗ ಕೆಟ್ಟೋಗೋ ಚಾನ್ಸಸ್ಗಳಿರ್ತಾವೆ, ಅದರಿಂದ ಆ ಥರ ಮಾಡಬೇಕು. ನಾನು ಕೂಡ ಅಷ್ಟೇ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲೊಂದು ಗುಡ್ ನೈಟ್ ಹಾಕಿಕ್ಕಿದ್ದೀನಿ. ನೆಕ್ಸ್ಟು ನನ್ನ ಮಗ ಬಂದು ಹಾಸ್ಪಿಟ್ಲಿಗೆ ಹೋಗಿದ್ದಾನೆ ಈಗ, ಬ್ಲಡ್ ಚೆಕಪ್ಗೆ ನಮ್ಮ ಹಸ್ಬೆಂಡ್ ಕರ್ಕೊಂಡೋಗಿದ್ದಾರೆ. ಇಲ್ಲೊಂದು ಗುಡ್ ನೈಟ್ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲೊಂದು ಕಾಣಿಸ್ತಾ ಇದೆಯಾ ನಿಮಗೆ, ಇಲ್ಲೊಂದು ಗುಡ್ ನೈಟ್ ಇಟ್ಟಿದ್ದೀನಿ. ಇನ್ನೊಂದು ಗುಡ್ ನೈಟ್ ಬಂದು ಒಳಗಡೆ ಹಾಕಿದ್ದೀನಿ. ಏನು ಒಳಗಡೆ ಅಂದರೆ ತೋರಿಸ್ತೀನಿ. ಈಗ ನನ್ನ ಮಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ನೋಡಿ, ಇಲ್ಲೊಂದು ಗುಡ್ ನೈಟ್ ಇಟ್ಟಿದ್ದೀನಿ. ನೋಡಿ, 3 ಗುಡ್ ನೈಟ್ ಇಟ್ಟಿದ್ದೀನಿ. ಈ ಥರ ನಾವು ಹಾಲ್ಗೆ, ರೂಮ್ಗೆ, ನೆಕ್ಸ್ಟ್ ಬಂದು ಕಿಚನ್ ಕೂಡ ಹಾಕಬೇಕು. ಆಗ ಬಂದು ಸೊಳ್ಳೆಗಳು ಬರೋದಿಲ್ಲ. ನೆಕ್ಸ್ಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಬಂದು, ಮಕ್ಕಳು ಈಚೆ ಆಡೇ ಆಡ್ತಾರೆ, ಮಕ್ಕಳನ್ನ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಇದನ್ನು ಬಂದು ಮೈಗೆ ನೀವು ಹಾಕಿಬಿಡಿ, ಬಟ್ಟೆ ಮೇಲೆ ಹಾಕಿಬಿಡಿ, ಆಗ ಸೊಳ್ಳೆ ಹತ್ರ ಬರೋದಿಲ್ಲ. ಓಕೆ ಫ್ರೆಂಡ್ಸ್, ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.